ಏನಂತ ಸವಾಲು ಕೇಳಿದ್ನೋ ಮಹಾಂತೇಶ. ನಮ್ಮ ಸವಾಲಿಗೆ ಉತ್ತರ, ನೂರು ವರ್ಷ, ಒಂದು ನೂರು ವರ್ಷ ತಪಸ್ಸಿ ಕುಂತಿದ್ದ ಶಿವ. ಜಡಿ ಹಿಡಿದ ಜಕ್ಕೊಂಡು ಬರುವಾಗ ದ್ರೌಪದಿನ ಕಾಸ ನಿನ್ನ ಹೆಂಡತಿನ, ಅವಾಗ ಕಿಜ್ಜುಟ್ಟ ಬಿಸ್ತೈತ್ರಿ ಹೌದಲ್ರಿ, ಜುಟ್ಟ ಬಿಚ್ಚಿದಾಗ ಅಕಿನೂ ಒಂದು ಪ್ರತಿಜ್ಞೆ ಮಾಡ್ತಾಳದನ್ನ ಹೇಳಿದ್ರ ನಿನಗ ಹೌದಂತಿದ್ಯೋ ಮಾಸ್ತರ. ಅಕಿ ಏನಂತ ಪ್ರತಿಜ್ಞೆ ಮಾಡಿದ್ಲ ಅಂದ್ರ, ನನ್ನ ತಲಿ ಮುಡಿ ಈಗ ಬಿಚ್ಚೈತಲ್ಲ, ಮುಂದ ದುಶಾಸನ ನಿನ್ನ ರಕ್ತ ಮಾಂಸದಿಂದ ತಲೆ ಹಚ್ಚಿಕೊಂಡ ನಿನ್ನ ಎಲುಬಿನ ಹಂದ್ರದಿಂದ ನ ಬಾಚಿನಿಕೆ ಮಾಡ್ಕೊಂಡು ಬಾಚಿಕೊಳ್ಳೋ ಮಟ್ಟ ಈ ಮುಡಿ ಕಟ್ಕೊಂಡಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡ್ತಾಳೆ. ಹಾ ಅಂತಿದ್ಯಲ್ಲೋ ನಮಗ ಮಾಸ್ತರ. ಅಕ್ಕಿ ಸೀರಿ ಕಳೆದಕ್ಕೆ ನೀನಾರ ನೋಡ್ಬೇಕು ಅನ್ನೋದಾಗಿದ್ರ ನಾವು ಸೀರಿ ಕಳಿಬೇಕಂತ ಏನಿದ್ದಿದ್ದಿಲ್ಲ, ಹಿಂಗೆ ಅಭಿಷ್ ಹೊಡಿಬೋದಿತ್ತು ಅದಲ್ಲ. ಆದ್ರ ನಮ್ದ ಏನೈತೆ ಅಂದ್ರ ನನಗ ಅವಮಾನ ಆಗೈತಿ ಹಿಂದಕ್ಕೊಮ್ಮೆ ಅಲ್ಲಿ ರಾಜಸೂಯಾಗ ನಡೆದಾಗ ಮೈಯ ಕಟ್ಟಿದಂತ ಮಂಟಪದೊಳಗ ನಾ ಜಾರಿ ಬಿದ್ದಾಗ ನೋಡಿ ನಕ್ಕಿರ್ತಾಳ ನಿನ್ನ ಹೆಂಡತಿ ಗೆಳತ್ಯಾರೊಳಗ, ಅವಾಗ ನನಗ ಅವಮಾನ ಆಗಿರ್ತೈತಿ. ಅದಕ್ಕ ಕೂಡಿದ ಮಂದ್ಯಾಗ ಆಕಿಗೂ ಅವಮಾನ ಮಾಡಬೇಕಂತ ಸೀರಿ ಸೆಳೆದೇವಲ್ಲ ಹೊರತಾಕಿನ ಬೆತ್ತಲೆ ಮಾಡಿ ಏನಾರ ಮಾಡಬೇಕಂದಿದ್ರ ಸೀರಿನ ಯಾಕೆ ಕಳಿಬೇಕಿತ್ತ ಹಂಗ ಬಿಸೋಡಿಬೋದಿತ್ತು ಹೌದಲ್ಲ. ಸಿರಿನ ಯಾಕೆ ಕಳಿಬೇಕಿತ್ತು ಕೇಳಿ ಹೇಳ್ತಾನೆ. ಅಜರ ಮನಸರ ಹೆಂಗ ಬಂತು ನಿಮಗ ನಿಮ್ಮ ಹೆಂಡತಿ ಒತ್ತಿ ಇಡುವಂಗ ಕೂಡಿದಂತ ಸಭೆಯೊಳಗ ನಿಮ್ಮ ಹೆಂಡತಿ ನನ್ನ ಕೈಯಾಗ ಸಿಟ್ಟಿತ್ತೋ ಮನದಾಗ ದ್ರೌಪದಿನ ಮಾಡ್ತೇವಿ ಮಾನಭಂಗ ದ್ರೌಪದಿ ಮಾಡ್ತೇವಿ ಮಾನಭಂಗ. ಮಂದಿಗ ಏ ಗಂಡಸು ರಾಣಿ ಬಂತೀರಿ ಸಾಹೇಬ್ರ, ಮೊದಲ್ ನೀವು ಗಂಡಸೂರ್ನ ನೋಡ್ರಿ, ಐದು ಮಂದಿ ವರ್ಷಕ್ಕೊಬ್ಬೊಬ್ರು ಹೊಡಿತೀರಿ ಅಂದ್ರೆ ಹೌದರ್ಲೇ ಹುಡುಗರ್ರಿ ಬೇಕದಕ್ಕೆ ಹೌದಲ್ಲ, ಅದನ್ನೇನು ಪರಾತ ಮಾಡ್ದಂಗ ಮಾಡ್ತೀರಿ. ಕೇಳಿದ್ರ ಉಪ್ಪದಿ ಈಗ ಮಾಡಬೇಡ ಸೋಗ ಬಿಡಿಸೋರಿಲ್ಲ ಈಗ ಕೂಡಿದ ಸಪದಾಗ ಸೀರಿಯ ಸೆಳಿದೇವಿ ಹಿಡದ ಕೈಯಾಗ ಏನಂತ ಗುಚ್ಚು ಗುಚ್ಚು. ನೀವೆಲ್ಲರೂ ಒಂದೊಂದು ಇದನ್ನ ಮಾಡಿ ಮುಕ್ಕೋಬೋದು, ಆಮೇಲೆ ಮುಕ್ಕೊಳ್ಳ ವರ್ಸಾನಗಟ್ಲೆ ನೆನಿಟ್ಕೊಂಡ ಮುಕ್ಕೊಳ್ಳ ಭೀಮ. ಕೇಳಿದ್ರ ಉಪ್ಪದಿ ಈಗ ಮಾಡಬೇಡ ಸೋಗ ಬಿಡಿಸವರಿಲ್ಲ ಈಗ ಕೂಡಿದ ಸಭದಾಗ ಸೀರಿಯ ಸೆಳಿದೇವಿ ಹಿಡದ ಕೈಯಾಗ ಕೂಡಿದಂತ ಸಭೆಯೊಳಗ ನಿಮ್ಮ ಹೆಂಡತಿ ನನ್ನ ಕೈಯಾಗ ಸಿಟ್ಟಿತ್ತೋ ಮನದಾಗ
ದ್ರೌಪದಿ ಮಾಡ್ತೇವಿ ಮಾನಭಂಗ ದ್ರೌಪದಿ ಮಾಡ್ತೇವಿ ಮಾನಭಂಗ ಯಾವ ಕಾರಣಕ್ಕೆ ಸಿರಿ ಸೆಳಕತ್ತೇವಿ ಮಯ ಕಟ್ಟಿದ ಮಂಟಪದೊಳಗ ನಾಚಾರಿ ಬಿದ್ದಾಗ ನನ್ನ ನೋಡಿ ನೀನಕ್ಕಾಗ ಸಿಟ್ಟಿತ್ತ ಮನದಾಗ ಸಿಟ್ಟಿತ್ತೋ ಮನದಾಗ ನಿನ್ನ ಹೆಂಡತಿ ಮಾಡ್ತೇವಿ ನಿನ್ನ ಹೆಂಡತಿ ಮಾಡ್ತೇವಿ ನಿನ್ನ ಹೆಂಡತಿ ಮಾಡ್ತೇವಿ ಮಾನಭಂಗ ಮಾಡ್ತೇವಿ ಮಾನಭಂಗ ದ್ರೌಪದಿ ಮಾಡ್ತೇವಿ ಮಾನಭಂಗ